ಕರ್ನಾಟಕಕ್ಕೆ ಅಸ್ಸಾಂ ಚೀಫ್ ಮಿನಿಸ್ಟರ್ ಆದಂತ ಹಿಮಂತ ಬಿಲ್ವಾ ಶರ್ಮಾ ಅವರು ಆಗಮಿಸಿದ್ದಾರೆ. ಇವತ್ತು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್. ಜಸ್ಟ್ ಒನ್ ಕ್ವಶನ್, ಕೊರಟಗೆರೆ ಬಿಜೆಪಿ ನೆವರ್ ವಿನ್ ಬೈ ಕೊರಟಗೆರೆ ಇನ್ ದಿಸ್ ಹಿಸ್ಟ್ರಿ ದಿಸ್ ಪಾಸಿಬಲ್ ಇಟ್ ಇಸ್ ಪಾಸಿಬಲ್ ಕೊರಟಗೆರೆ ಬಿಜೆಪಿ ವಿನ್ ದಿಸ್ ಟೈಮ್ ಫೀಲ್ಡೆಡ್ ಎ ವೆರಿ ವೆರಿ ಎಮಿನೆಂಟ್ ಪರ್ಸನ್. ಹಿ ವಾಸ್ ಅಡಿಷನಲ್ ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ವಿತ್ ಫಾಸ್ಟ್ ನಾಲೆಜ್ ಅಂಡ್ ಹಿ ಈಸ್ ಆಲ್ಸೋ ಫ್ರಮ್ ದ ಡಿಪ್ರೈವ್ ಕಮ್ಯುನಿಟಿ. So we are confident this time from Karatagere, Anil Kumarji will win for 100%. You see, the present BJP candidate, is an experienced person. The Congress candidate he own, but he doesn't visit the constituency. He never take care of poor and downtrodden. So this is why I am confident that Anil Kumarji will win this time. How is experience to Karnataka in entry? I think going by all the mood, BJP will win comfortably 150 seats. Yes, ಇದು ಒಂದು ಅಸ್ಸಾಂನ ಚೀಫ್ ಮಿನಿಸ್ಟರ್ ಆದಂತ ಹಿಮಂತ್ ಶರ್ಮಾ ಅವರ ಮಾತಾಗಿತ್ತು. ಕರ್ನಾಟಕದಲ್ಲಿ ಬಿಜೆಪಿ ಹೇಳೋದು ಪಕ್ಕ, ಅದರಲ್ಲೂ ಕೊರಟಗೆರೆಯಲ್ಲಿ ಅನಿಲ್ ಕುಮಾರ್ ಬರೋದು ಪಕ್ಕ ಅನ್ನುವಂಥದ್ದು ಅವರ ಮಾತಾಗಿದ್ದಾರೆ.